ಹಲೋ ಹೇಳ ಆಹೋರಾತ್ರನ ಹೇಯ್, ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತಾರೆ ಯಾರಾದ್ರು? ಸರ್ ಎಷ್ಟು ಯಾವಾಗ ಮಾಡಿದ್ರು ಸಿಗಲ್ವಲ್ಲ ಸರ್, ಅದಕ್ಕೆ ಮಾಡಿದೆ ಸರ್. ಏನು ಬರೆದು ಕೊಟ್ಟಿದ್ದೀನಿ ನನಗೆ, ನಾನು ಸರ್ಕಾರಿ ಉದ್ಯೋಗ ಮಾಡ್ತಾ ಇದ್ದೀನಿ. ಇಲ್ಲ ಆಹೋರಾತ್ರ, ಸರ್ಕಾರಿ ಉದ್ಯೋಗ ಮಾಡೋವರೆಗೂ ಒಂದು ಟೈಮಿಂಗ್ ಇರುತ್ತೆ. ನಾವೇನ್ ಗ್ರಾಂಟೆಡ್ ಆಗಿ ತಗೊಂಡಿದೀರ ನೀವು ಕತ್ತೆಗಳ? ಇಲ್ಲ ಆಹೋರಾತ್ರ. ಯಾರ ನೀನು? ನನ್ನ ಹೆಸರು ನಾಗರಾಜ್ ಅಂತ. ನಾಗರಾಜ್, ನೀವು ಮಧ್ಯಾಹ್ನ ಒಬ್ರಿಗೆ ಒಂದು ವಿಡಿಯೋ ನೋಡಿದೆ ಹೊರತ ನಿಮ್ದು, ಅದ್ರ ರುದ್ರಾಕ್ಷಿ ಬಗ್ಗೆ ನೀವು ಒಬ್ರಿಗೆ ಗೈಡ್ ಮಾಡಿದ್ರಿ. ನೀವು ಆ ರುದ್ರಾಕ್ಷಿ ನಾನು ನಾನ್ ವೆಜ್ ತಿಂತೀನಿ, ನೀವು ನಾನು ಹಾಕೊಳ್ಳೋದ್ ಬೇಡವಾ ಹೆಂಗೆ ಏನು ಅಂತ ಕೇಳ್ತಾ ಇದ್ರ ಅವರು. ನೀವ್ ಹೇಳಿದ್ರಿ ಶಿವ ಹುಲಿ ಮೇಲೆ ಚರ್ಮದ ಮೇಲೆ ಕೂತ್ಕೊಳ್ಳಲ್ವಾ, ಅದು ಮಾಂಸ ಅಲ್ವಾ, ನೀವು ತಿನ್ನ ಜಾತಿನಲ್ಲೇ ಹುಟ್ಟಿದೀರಾ ತಿನ್ಬಹುದು ಅಂತ ಎಲ್ಲ ಹೇಳಿದ್ರಲ್ವಾ? ಎಲ್ಲ ಹೇಳಿದ್ದೀನಿ, ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನೀನು, ಅದಕ್ಕೆ ಏನೋ ಸಂಬಂಧ ಅಂದೆ. ಅಲ್ಲ ಅದು ಅದನ್ನ ನೋಡಿದೆ, ತುಂಬಾ ಅನ್ನಿಸ್ತು. ಸುಮಾರು ಜನ ಗುರುಜಿಗಳು, ಸುಮಾರು ಜನ ದೊಡ್ಡ ದೊಡ್ಡ ವಿದ್ವಾಂಸರುಗಳು, ಪಂಡಿತರುಗಳೆಲ್ಲ ಆತರ ನಾನ್ ವೆಜ್ ತಿನ್ನೋ ರುದ್ರಾಕ್ಷಿ ಹಾಕ್ಬಾರ್ದು ಅಂತಾರೆ, ನೀವು ಹಾಕ್ಬೇಕು ಅಂತ ಹೇಳಿದ್ರಲ್ಲ, ಅದು ನನ್ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು. ನಿನಗೆ ಯಾರ್ದು ನಂಬಬೇಕು ಅಂದ್ರೆ ಅವ್ರು ನಂಬ್ಕೊಂಡು ಹೋಗ. ಇಲ್ಲ ಅವ್ರ ಹತ್ರ ನಿಮ್ಮನ್ನ ನಂಬಿಟ್ಟು. ಇವನು ಅವರೆಲ್ಲ ಗುರುಗಳು, ಅವರೆಲ್ಲ ಜಗತ್ ಗುರುಗಳು, ಇರುವುದೊಂದು ಜಗತ್ತು, ಗಲ್ಲಿ ಗಲ್ಲಿಗೂ ಜಗತ್ ಗುರುಗಳು, ನಾವು ತೃಣ ಮಾತ್ರ ಅಂದ್ರೆ ಈ ಮಣ್ಣಿನ ಕಣ ಇದ್ದಂಗೆ. ಇವನು ನಿನ್ ಜಪ್ಲಿ ಕೆಳಗಡೆ ಕಲ್ಲು ಮೆತ್ಕೊಂಡಿರುತ್ತಲ್ಲ, ಆ ಕಲ್ಲಿನ ಒಂದು ಪೀಸ್ ಅಂತ ಇಟ್ಕೊಂಡು. ನಾನು ನಿಮ್ಮನ್ನ ಅವರೆಲ್ಲ ಓದ್ಕೊಂಡಿದಾರು, ಅವರೆಲ್ಲ ಹೇಳಿರೋದು ನಂಬಬೇಕು. ನೀವು ನಮ್ಮನ್ನ ಯಾಕೆ ಹಿಂದೆ ಬಿದ್ದೀರಿ? ಮೂರ್ಖ ಇವನು, ಬಾಯಿಗೆ ಬಂದಿದ್ ಮಾತಾಡ್ತಾನೆ. ನೀವ್ ಬಾಯಿಗೆ ಬಂದಿದ್ ಮಾತಾಡಿದ್ರೆ ನಮಗೆ ಸಮಾಧಾನ. ಯಾವಾಗಲೇ ಹೌದು ಅವ್ರ ಹತ್ರ. ರುದ್ರಾಕ್ಷಿ, ರುದ್ರಾಕ್ಷಿ ಸರ ಹಾಕೊಂಡಿದ್ದಾರೆ ಶಿವ. ಓ, ಶಿವ ಹಾಕೊಂಡಿದ್ರೆ ಆ ರುದ್ರಾಕ್ಷಿ ಸರದ ಮೇಲೆ ಹರಿದಾಡ್ತಾ ಇರುತ್ತೆ ಹಾವು. ಹೌದು, ಆ ಹಾವು ಎಷ್ಟೋ ಸಲ ರುದ್ರಾಕ್ಷಿಗೂ ಚೈನ್ ಒಳಗಡೆ ಸಿಗಾಕೊಂಡ್ಬಿಡುತ್ತೆ. ಮೈಯೆಲ್ಲ ಸುತ್ತಕೊಂಡು ಅವಾಗ ಶಿವನೇ ಪಾಪ ಅಂತ ಬಿಡಿಸ್ತಾರೆ. ಹೌದೌದು, ಆ ಶಿವ ಆ ರುದ್ರಾಕ್ಷಿನ ಆ ಹಾವು ಇಲಿ ತಿನ್ನೋ ಹಾವು ಮುಟ್ಟುವಾಗ ನೀನಾಕ್ ಮುಟ್ಟಬಾರ್ದು ಅಂತ ಹೇಳಿದ್ರೆ ಅಷ್ಟೇ. ಅದೇ ನನಗೆ ಸತ್ಯ ಅಂತ ಅನ್ನಿಸ್ತು, ಅದಕ್ಕೆ ಅವಾಗಿಂದ ಟ್ರೈ ಮಾಡಿದ್ದೆ ನಾನು. ಇನ್ನೊಂದು ವಿಚಾರ, ತಿನ್ನದವನು ತಿನ್ನುವವನು ಅದು ಅವರವರ ಮನಸ್ಸಿಗೆ ಬಿಟ್ಟಿದ್ದು. ತಿನ್ನಿಸ್ಕೊಳ್ಳಕ್ ರೆಡಿ ಇರೋನು ತಿಂತಾನೋ? ಹೌದೌದು. ನೀನು ನಾಳೆ ತಿನ್ನಿಸ್ಕೊಳ್ಳಕ್ ರೆಡಿ ಆದ್ರೆ ನೀನು ತಿನ್ನೋ? ಇಲ್ಲ ಅವ್ರ ಹತ್ರ, ನಾವು ಆಕ್ಚುಲಿ ನಾನ್ ವೆಜ್ ತಿನ್ನ ಜಾತಿನವರು. ಜಾತಿ ಬಗ್ಗೆ ಮಾತಾಡಿ ಕಾಲ್ ಮುರಿದಾಕ್ಬಿಡ್ತೀನಿ ಕತ್ತೆ. ಆಯ್ತಾಯ್ತು. ಮೇಲು ಕೀಳು ಜಾತಿಗಳಿಲ್ವೋ? ಅಂದ್ರೆ ಜನ್ಮದಿಂದ ಬರುವಂತಹ ಪಂಗಡಗಳಿಲ್ವೋ? ಹೌದು, ಅವ್ರ ಹತ್ರ ಇಬ್ರು ಅಣ್ಣ ತಮ್ಮಂದ್ರಲ್ಲೇ ಒಂದೇ ತಾಯಿಯಿಂದ ಹುಟ್ಟಿರೋ ಅಣ್ಣ ತಮ್ಮಂದಿರಗಳಲ್ಲೇ ಒಬ್ರಿಗೆ ಕ್ಷಾತ್ರ ತೇಜ ಇರುತ್ತೆ, ಇನ್ನೊಬ್ರಿಗೆ ವ್ಯಾಪಾರ ಬುದ್ಧಿ ಇರುತ್ತೆ, ಇನ್ನೊಬ್ರಿಗೆ ಓದೋ ಬುದ್ಧಿ ಇರುತ್ತೆ, ಇನ್ನೊಬ್ರಿಗೆ ಉಪಕಾರ ಮಾಡೋ ಬುದ್ಧಿ ಇರುತ್ತೆ. ಹೌದು, ತಿನ್ನದವ ತಿನ್ನುವವ ಅವನವನ್ ಪರ್ಸನಲ್ ಸೇರಿದ್ದೋ. ಹೌದು, ಅವ್ರ ಹತ್ರ. ಇವಾಗ ನಿಂಗ್ ತಮ್ಮ ಇದಾನೆ ಅಂತ ಇಟ್ಕೊ, ಅವ್ನು ತಿನ್ನೋದಿಲ್ಲ. ಬರೀ ಎಷ್ಟೋ ಜನ ಮನೆಯಲ್ಲಿ ನಾನ್ ವೆಜ್ ತಿನ್ನೋರ್ ಮನೇಲಿ ಆ ಹುಡುಗರು ನಾನ್ ನೋಡಿದೀನಿ, ಹುಡುಗಿರು ಹುಡುಗರು ಎಲ್ಲ ವೆಜ್ ತಿಂತಾರೆ. ನಮ್ ಫ್ರೆಂಡ್ ಒಬ್ಬ ಇದ್ದ ಪಾಪ, ಅವನು ಕಾಲೇಜ್ ಅಲ್ಲಿ. ಅಲ್ಲ, ನಮ್ಮ ಮನೆಯಲ್ಲಿ ನನ್ನ ಹೆಂಡತಿನೂ ಅಷ್ಟೇ, ನನ್ನ ಮಗಳು ಅಷ್ಟೇ, ವೆಜ್ ಲೈಕ್ ಮಾಡ್ತಾರೆ. ನೀನೊಬ್ಬನೇ ಕ್ರೂರ ಪ್ರಾಣಿ. ಹೌದು, ಅವ್ರ ಹತ್ರ. ಅಲ್ಲ, ಆಮೇಲೆ ಕೇಳೇ ಮತ್ತೆ ಜಾತಿ ಯಾಕೆ ಹೇಳಿದೆ ನಿನ್ ಕತ್ತೆ? ಜಾತಿ ಇಲ್ಲಿ ಕೇಳ ಹೇಳ್ತೀನಿ. ಹೀಗಿರೋವಾಗ ನಿಮ್ ತಾಯಿಗೆ ಒಬ್ಬ ಮಗ ಪ್ಯೂರ್ ಸಸ್ಯಗಳು ತಿಂತಾನೆ ಅಂತ ಇಟ್ಕೋ. ಪಾಪ ಸಸ್ಯಗಳಿಗೂ ಪ್ರಾಣ ಇದೆ. ಇನ್ನೊಬ್ಬ ಪ್ಯೂರ್ ನಿಂತರ ಕ್ರೂರ ಪ್ರಾಣಿ ಅಂತ ಇಟ್ಕೋ. ನಿಮ್ ತಾಯಿ ಇಬ್ಬರನ್ನೂ ಸಮವಾಗಿ ಪ್ರೀತಿಸ್ತಾಳ ಇಲ್ವಾ? ನೀನ್ ನನ್ ಮಗ ಅಲ್ಲ, ನೀನ್ ಇದ್ ತಿಂತೀಯ, ನೀನ್ ನನ್ ಮಗ ಅನ್ನತ್ತೇನ ನಿಮ್ ತಾಯಿ? ಇಲ್ಲ ಇಲ್ಲ, ಇಬ್ಬರಿಗೂ ಒಂದೇ ತರ ಹಂಗೆ. ದೇವ್ರು ದೇವ್ರು ಅಷ್ಟೇ, ಇವ ಎಲ್ಲರನ್ನೂ ಈಕ್ವಲ್ ಆಗಿ ನೋಡ್ತಾನೆ. ಹೌದು, ಆದ್ರೆ ತಿಂದದ್ದು ಅದ್ರ ಫಲ ಇದೆಯಲ್ಲ, ನೀನ್ ಅದಕ್ಕೆ ಶ್ರಮ ಮಾಡಿ ತಿಂತೀಯ ಅಂತ ಇಟ್ಕೋ. ಹೌದು, ಆಕ್ಚುಲಿ ಈ ಜಗತ್ತು ಸೃಷ್ಟಿಯಾಗಿರೋದು ಸತ್ತದ್ದನ್ನ ತಿನ್ನಬೇಕು ಅಂತ, ಬದುಕಿರೋದನ್ನ ಕೊಂದು ತಿನ್ನುವುದಲ್ಲ. ಅರ್ಥ ಆಯ್ತಾ? ಹೌದು, ಅವ್ರ ಹತ್ರ. ಇವತ್ತು ಸುಮಾರು ವಿಡಿಯೋಸ್ ನೋಡಿದೆ ನಿಮ್ದು,
ಇದು ಇಟಿವಿ ಕನ್ನಡ ಇಟಿವಿ ನ್ಯೂಸ್ ಅಲ್ಲಿ ಒಂದ್ ಬಂದಿದ್ರೆ ಅದನ್ನು ನೋಡಿದೆ. ಆಮೇಲೆ ನೀವು ವಿಡಿಯೋ ಮಾಡಿ ಬಿಟ್ಟಿದ್ದೀರಾ ಕೇಳಿ. ಯಾಕೆ ತಿನ್ನುವುದು ತಪ್ಪು ಅಂದ್ರೆ ಇವಾಗ ಬದುಕಿರೋರ್ನ ಹಿಂಸೆ ಮಾಡಿ ತಿಂದ್ರೆ ತಪ್ಪು. ಆದ್ರೆ ಈ ಯಾವ್ದೇ ಒಂದು ಗಿಡ ಆಗ್ಲಿ, ಇವಾಗ ಮಾವಿನ ಹಣ್ಣು ಹಣ್ಣಾಗಿದೆ ಅದ್ ತಿಂದ್ರೆ ತಪ್ಪಿಲ್ಲ, ಯಾಕಂದ್ರೆ ಅದ್ರ ಬೀಜ ಇನ್ನೊಂದ್ ಕಡೆ ಹರಡ್ತೀಯ, ಮರ ಥ್ಯಾಂಕ್ಸ್ ಹೇಳತ್ತೆ ನಿಂಗೆ. ಹೌದು ಅವ್ರ ಹತ್ರ. ಇವಾಗ ಈ ಧನಿಯಾ ಇದು ಕೊತ್ತಂಬರಿ ಗಿಡ ಇದೆ, ಪುದೀನ ಇದೆ, ರೂಟ್ ಲೆವೆಲ್ ಕಿತ್ತು ಬಿಡ್ತೀರಿ ನೀವು. ಹೌದೌದು, ಪೇರ್ ಸಮೇತ ಕೇಳ್ತೀವಿ. ಅದು ಹಿಂಸೆ ಆಗತ್ತೆ, ಅದು ಅದು ಪ್ರಾಣಿ ತಿಂದಷ್ಟೇ ಪಾಪ. ಫಾರ್ ಎಕ್ಸಾಂಪಲ್ ಇವಾಗ ಕಡ್ಲೆಕಾಯಿ, ಕಡ್ಲೆಕಾಯಿನ ರೂಟ್ ಸಮೇತ ಇಳಿದು ತಿಂತಾರೆ. ಅವಾಗ ಏನಾಗತ್ತೆ ಅಂದ್ರೆ ಕಡ್ಲೆಕಾಯಿ ಏನಾಗತ್ತೆ, ಆ ರೂಟ್ ಇದೆಯಲ್ಲ, ರೂಟ್ ಅಲ್ಲಿರೋ ಕಡ್ಲೆಕಾಯಿ ಬಲ್ತು ಹೋದಾಗ ಗಿಡ ಸತ್ತೋಗುತ್ತೆ, ಆಮೇಲೆ ತಿನ್ಬೇಕು. ಆಕ್ಚುಲಿ ಅವೆಲ್ಲ ಅರ್ಧಂಬರ್ಧ ಕಿತ್ತು ಬಿಡ್ತೀವಿ ನಾವು. ಮಾವಿನ ಹಣ್ಣ ಹಣ್ಣ ಮೊದ್ಲು ಕೀಳೋದು ತಪ್ಪು. ಹೀಗೆ ಜಗತ್ತು ಹುಟ್ಟಿರೋದು ಏನಂದ್ರೆ ಸಂಪೂರ್ಣ ಫಲವಾದಾಗ ತಿನ್ನಬೇಕು ಅಂತ. ಇವಾಗ ಅದು ಏನಾಗತ್ತೆ ಮಧ್ಯೆ ಮಧ್ಯೆ ಮತ್ತೆ ಏನಾಯ್ತು, ಬೆಳೀತಾ ಬೆಳೀತಾ ಸಾಯ್ಲೇ ಇಲ್ಲ ಜನ ತಿನ್ಬೇಕು ಅಂದ್ರೆ. ಇವಾಗ ಎಲ್ಲಾರು ಇವಾಗ ಮೀನು ಸಾಯೋವರೆಗೂ, ಇವಾಗ ಜಿಂಕೆ ಸಾಯೋವರೆಗೂ ಹುಲಿ ಕಾಯ್ತಾ ಕೂತ್ಕೊಳಕ್ ಆಗತ್ತಿನ, ಅದನ್ನ ಆ ರೀತಿ ಮಾಡ್ತಾ ಇರೋದು ರಣಹದ್ದುಗಳು ಮಾತ್ರ. ರಣಹದ್ದುಗಳ ಮುಂದೆ ಎಷ್ಟೇ ವೀಕ್ ಆಗಿರೋ ಕ್ರಿಮಿಕೀಟ ಇರ್ಲಿ ಸಾಯೋವರೆಗೂ ತಿನ್ನಲ್ಲ ಅದು, ತಿನ್ನಲ್ಲ ಅದು, ಅದು ದೊಡ್ಡಸ್ತಿಕೆ. ಆ ರೀತಿ ತಿನ್ನುವವನಿಗೆ ತಿನ್ನುವುದರ ಫಲ ಬಿಟ್ಬಿಡ್ಬೇಕು. ಅವನಿಗೆ ರೆಡಿ ಇದಾನ, ಅವನು ತಿನ್ನಿಸ್ಕೊಳ್ಳಕ್ಕೂ ರೆಡಿ ಇದ್ದಾನೆ, ತಿನ್ನೋಕ್ಕೂ ರೆಡಿ ಇದ್ದಾನೆ. ಅದು ಅವರ ಪ್ರಾರಬ್ಧ ಅದು ಎಲ್ಲಾರ್ದು. ಹಾಗಂತ ಸಸ್ಯ ತಿನ್ನೋರಿಗೆ ತಪ್ಪಿಲ್ಲ ಅಂತಿಲ್ಲ, ಎಲ್ಲಾರ್ಗು ಅಷ್ಟೇ. ನಾವು ತಿನ್ನೋರೆಲ್ಲ ಎಲ್ಲ ಏನ್ ತಿಂದ್ರು ಅದಕ್ಕೆ ಈ ಕೃಷ್ಣಾರ್ಪಣ ಮಸ್ತು ಅಂತ ಒಬ್ರಂತಾರೆ, ಸಹನಾವತು ಸಹನೌ ಬುನಕ್ತು ಅಂತ ಒಬ್ರಂತಾರೆ, ಇನ್ನೊಬ್ರು ಹಳ್ಳಿ ಭಾಷೆ ಅವರಿಗೆ ಏನು ಮಂತ್ರಗಳು ಗೊತ್ತಿಲ್ಲ. ಅನ್ನವತಾಂ ಮೋದನವತಾಂ ಮಾ ವಿಕ್ಷವತಾಂ ಯೇಷಾಂ ರಾಜಾ ಭೂಯಾಸಂ ಓದನ ಮುದ್ಭುವತೆ ಪರಮೇಷ್ಟೀವಾ ಯೇಷ ಯಶೋದನ ಪರಮಾಮೇ ವೈನಂ ತ್ರಿಯಂ ಗಮಯತಿ ಮಾ ಭ್ರಾತಾ ಭ್ರಾತರಂ ದಿಕ್ಷನ್. ಈ ರೀತಿ ಮಂತ್ರಗಳು ಹೇಳ್ಕೊಂಡು ತಿಂತಾರೆ ಬುದ್ಧಿ ಇರೋರು. ಮಾ ಸ್ವಸಾರ ಮುತಸ್ವಸ ಈ ರೀತಿ ಬ್ರಹ್ಮಾರ್ಪಣಂ ಬ್ರಹ್ಮವಿರ್ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಆಹುತಂ ನೋಡು ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ ಒಬ್ರು ಹೇಳ್ತಾರೆ. ಆದ್ರೆ ಹಳ್ಳಿಯಲ್ಲಿ ನಮ್ಮಂತ ಅಜ್ಞಾನಿಗಳು ಏನು ಗೊತ್ತಿಲ್ಲದೆ ಇರೋರು ನಾವ್ ಹೆಂಗ್ ಹೇಳೋದು, ನಾವೆಲ್ಲ ಹಳ್ಳಿ ಹುಟ್ಟಿದೀವಪ್ಪ, ನಮ್ಗೆ ಇದೇನೋ ಮತ್ತೆ ಕಲ್ತ್ಕೊಂಡಿದ್ದು ಹುಟ್ಟಿದಾಗ್ಲಿಂದ ಬರಲಿಲ್ಲ. ಅವಾಗ ಹೆಂಗ್ ಹೇಳೋದು, ಅವಾಗ ದೇವ್ರೇ ಇವತ್ತು ನನ್ನ ತಟ್ಟೆಯಲ್ಲಿ ಅನ್ನ ಇದೆ, ಈ ಅನ್ನ ತಿನ್ನೋದಕ್ಕೆ ನಾನು ಯೋಗ್ಯ ಇದೀನಿ ಅನ್ಕೊಂಡು ತಿಂತಾ ಇದ್ದೀನಿ, ಯಾಕಂದ್ರೆ ಬೆಳಗ್ಗೆಯಿಂದ ದುಡಿದಿದ್ದೀನಪ್ಪ ಹಸಿವಾಗ್ತಾ ಇದೆ ಅಂತ ಹೇಳಿ ಕೈ ಹಾಕಿ ತಿಂದ್ರೆ ಅದ್ರ ಪಾಪ ಇರೋದೇ ಇಲ್ಲ. ನೀನ್ ಏನಾದ್ರೂ ತಿನ್ನು, ಏನಾದ್ರೂ ತಿನ್ನು ನೀನು ಆ ತಟ್ಟೆಯಲ್ಲಿರೋದು. ಮತ್ತೆ ನನಗೆ ಇವತ್ತು ಕೆಲವು ಹೋಟೆಲ್ಸ್ ಇರುತ್ತೆ, ಇದೇ ಕೋಳಿ ಬೇಕು ಅಂತ ಬದುಕಿರೋ ಕೋಳಿನ ತೋರಿಸ್ತಾರೆ, ಇದೇ ಏಡಿ ಕಾಯಿ ಬೇಕು, ಇದೇ ಮೀನು ಬದುಕಿರೋ ಮೀನು ತೋರಿಸ್ತಾರೆ ಹಿಂಗೆ ಬೆರಳು. ಇದು ಅತ್ಯಂತ ಕ್ರೌರ್ಯ, ಅತ್ಯಂತ ವಿಕೃತ ಅದು. ನೀನು ಇವತ್ತಿಂದ ನೀನೊಂದು ಫಾಲೋ ಮಾಡು, ನಿಮ್ ತಾಯಿನ ವೈಫ್ ಏನೇ ನನಗೆ ಇವತ್ತು ವೆಜ್ ಬೇಕು ನಾನ್ ವೆಜ್ ಬೇಕು ಅಂತ ಕೇಳಬಾರ್ದು. ಸುಮ್ನೆ ಕೂತ್ಕೋ ಅಮ್ಮ ಹಸಿವಾಗ್ತದೆಮ್ಮ, ನಾನ್ ಬೆಳಗ್ಗೆಯಿಂದ ದುಡಿದು ಬಂದಿದ್ದೀನಿ, ತಟ್ಟೆಯಲ್ಲಿ ಏನಿಟ್ರೆ ಅದು ತಿನ್ನು, ಅದೇನೇ ಆಗಿರ್ಲಿ ನಿನಗೆ ಅದರಲ್ಲಿ ರುಚಿ ರುಚಿಯಾಗಿದೆ ಅಂತ ಹೊಗಳಿ ಹೊಗಳಿ ತಿನ್ನು. ಅಮ್ಮ ಎಷ್ಟು ಚೆನ್ನಾಗಿ ಮಾಡಿದ್ಯಾ, ಹೊಗಳಿ ಹೊಗಳಿ ತಿನ್ನು, ಅದು ಏನೇ ಇಡ್ಲಿ. ನೀನ್ ಮನ್ಸಲ್ಲಿ ನನಗೆ ಇವತ್ತು ಇದೇ ಬೇಕು ಅಂತ ಹೇಳಿದ್ಯಾ ಅಂದ್ರೆ ಅಲ್ಲಿ ನೀನು ಅಲ್ಲಿ ನೀನು ಬಿದ್ದೆ. ನನ್ಗೆ ಏನಿಟ್ರೆ ಅದನ್ನ ಹೊಗಳಿ ಹೊಗಳಿ ತಿನ್ನು, ನಿನಗೆ ಏನು ಪಾಪ ತಟ್ಟದಿಲ್ಲ. ಯಾಕಂದ್ರೆ ಬೆಳಗ್ಗೆ ದುಡಿದಿದ್ಯಾ, ತಿನ್ನೋಕೆ ಅರ್ಥನಾಗಿದ್ಯಾ,
ಅರ್ಥ ಆಯ್ತಾ? ಯಾರ ನೀನು ಕಲೆ ತಿಂತ 11 ಗಂಟೆ ಲೀಡಫನ ನೀನು ಒಬ್ರಿಗೆ ಹೇಳ್ತೀನಿ, ಒಂದು ಫೋನ್ ನಂಬರ್ ಕೊಡ್ತೀನಿ. ಒಬ್ಬ ವಿಕೃತ ಇದ್ದಾನೆ, ಒಬ್ಬ ವಿಕೃತ ಕಾಮಿ ಇದ್ದಾನೆ, ಸಂಜಯ್ ಯತಿಷ್ಠ್ ಅಂತ. ಅವನಿಗೆ ನೀನ್ ಧೈರ್ಯ ಇದ್ರೆ ಅವನ ಹತ್ರ ಮಾತಾಡು ನೀನು, ಯಾಕೆಂದ್ರೆ ನಿನಗೆ ಮಾನದ ಭಯ ಇದೆ. ಇನ್ನೊಬ್ಬ ಇದಾನೆ ಅಶೋಕ್ ಕಿಚ್ಚ ಅಂತ, ಅವರಿಬ್ಬರಿಗೂ ನೀನು ಧೈರ್ಯ ಇದ್ರೆ ಅವ್ರಿಗೆ ಕಮ್ಯುನಿಕೇಟ್ ಮಾಡೋಣ. ಅವ್ರ ಬಾಯಿ ತೆಗೆದ್ರೆ ಹೆಣ್ಣ ನಿಂದನೆ ಮಾಡ್ತಾರೆ. ಭಯ ಇರೋರು ಯಾರು, ಮಾನ ಇರೋರು ಯಾರು ಅವರಿಗೆ ಫೋನ್ ಮಾಡೋದಿಲ್ಲ. ಮಾನದ ಆಸೆ ಇರೋರು ಫೋನ್ ಮಾಡೋದಿಲ್ಲ, ಅವನ ಜೊತೆ ಕಮ್ಯುನಿಕೇಟ್ ಮಾಡೋದಿಲ್ಲ. ಮಾನ ಬಿಟ್ಟಿದ್ರೇನೆ ಅಹೋರಾತ್ರ ಅಂತ ಅವ್ರನ್ನ ಎದುರಾಕೊಂಡು ಮಟ್ಟ ಹಾಕ್ತಾ ಇರೋದು. ಅಂದ್ರೆ ಸಮಾಜದಲ್ಲಿ ಹೆಣ್ಣ ನಿಂದನೆ ಇರಬಾರ್ದು, ಸಾಮಾಜಿಕ ಜಾಲತಾಣದಲ್ಲಿ ಇರಬಾರ್ದು. 100 ಜನ ಓದೋ ಕಡೆ ಇವನಿಗೆ ಅದೆಷ್ಟು ಧೈರ್ಯ ಹೆಣ್ಣ ನಿಂದನೆ ಮಾಡ್ತಾನೆ ಅಂತ ಒಂದು ಶುರು ಮಾಡಿದ್ವಿ. ಹಂಗೆ ಎಲ್ಲದಕ್ಕೂ ಸಿದ್ಧನಾದವನೇ ಬುದ್ಧ. ಅರ್ಥ ಆಯ್ತೇನಾ? ಆಯ್ತು, ಇದನ್ನ ಹಾಕ್ತಾ ಇದೀನಿ ಫೇಸ್ಬುಕ್. ಈಗ ನನ್ಗೆ ಸ್ವಲ್ಪ ಪರ್ಸನಲ್ ತುಂಬಾ ಪ್ರಾಬ್ಲಮ್ ಅಲ್ಲಿದ್ದೀನಿ ಅವರ ಹತ್ರ. ಅರೆ ಪ್ರಾಬ್ಲಮ್ ಯಾವಾಗ ಬರುತ್ತೆ ಗೊತ್ತೇನಾ? ಇಟ್ಕೊಂಡಾಗ, ನಂತರ ಬಿಟ್ಬಿಡು, ಪ್ರಾಬ್ಲಮ್ ಇರಲ್ಲ. ಸಾಲಗಳು ಮಾಡೋದ್ರಿಂದ ಪ್ರಾಬ್ಲಮ್ ಬರುತ್ತೆ. ಇಲ್ಲ ಅವ್ರ ಹತ್ರ, ನನ್ ಕಂಪ್ನಿ ಕ್ಲೋಸ್ ಆಯ್ತು, ಇವಾಗ ಕೆಲಸ ಇಲ್ದಲೆ ಮನೇಲಿದ್ದೀನಿ, ಮುಂದೆ ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ. ಏನ್ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಇವಾಗ ಕರೋನಾ ನಿಂತೋದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಹಾ, ಇಡು ಫೋನ್. ಹಾ ಹಾ.